ಶಿವರಾತ್ರಿ ಹಬ್ಬವನ್ನು ಅರ್ಥ ಮಾಡಿಕೊಂಡು ಆಚರಣೆ ಮಾಡಿದಾಗ ಅದು ಶಿವನಿಗೆ ಅರ್ಪಣೆಯಾಗುತ್ತದೆ ಎಂದು ಚಿಕ್ಕೋಡಿ ಪುರಸಭೆಯ ರೂವಾರಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಜಗದೀಶ್ ಕೌಟಗಿಮಠ್ ಹೇಳಿದರು. ಅವರು ಚಿಕ್ಕೋಡಿ ಪಟ್ಟಣದ ಕೌಟಗಿಮಠ್ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯವು ಆಚರಿಸಿದ 86ನೇ ತ್ರಿಮೂರ್ತಿ ಶಿವಜಯಂತಿ ಕಾರ್ಯಕ್ರಮದಲ್ಲಿ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನುಷ್ಯಾತ್ಮರು ಪಾಪ ಪುಣ್ಯಗಳನ್ನು ಕರ್ಮ ಫಲಗಳನ್ನು ಪ್ರತ್ಯೇಕವಾಗಿಯೇ ಪಡೆದಿರುತ್ತಾರೆ. ಪಾಪ ಕರ್ಮಗಳನ್ನು ಮಾಡಿ ಅದರ 100ರಷ್ಟು ಪುಣ್ಯಕರ್ಮ ಮಾಡಿದರೂ ಸಹ ಪಾಪ ಕರ್ಮದ ಶಿಕ್ಷೆಯನ್ನು ಅನುಭವಿಸಲೇಬೇಕು ಎಂದು ತಿಳಿಸಿದರು. ಇವತ್ತಿನ ದಿವಸ ಶಿವರಾತ್ರಿ ಹಬ್ಬವನ್ನ ನಾವು ಆಚರಿಸ್ತೀವಿ. ಈ ಮಾತಾಜಿಯವರು ಹೇಳಿದಂಗ ಯಾವುದೇ ಹಬ್ಬವನ್ನ ಆಚರಣೆಯನ್ನು ನಾವು ಪರಕಾಷ್ಠೆ ಯಾವ ರೀತಿ ಹೋಗ್ತೀವಿ ಅಂದ್ರೆ ಉಪವಾಸ ಇರಬೇಕಂತ ಹೇಳಿ ಇರ್ತದೆ. ಆದ್ರೆ ಉಪವಾಸದ ಪಟ್ಕಾಷ್ಟೆ ಅಂದಂಗ ಎಲ್ಲರೂ ಅದನ್ನ ಒಂದ್ ಬರೀ ಶಿವರಾತ್ರಿಗೆ ಅಷ್ಟೇ ಅಲ್ಲ ಎಲ್ಲಾನು ಅತಿರೇಕಂತ ನಾವು ಓದಿರ್ತೀವಿ. ಅದೇ ರೀತಿ ನನ್ನ ವಿಚಾರದಲ್ಲಿ ನಾ ಹೇಳ್ಬೇಕಂದ್ರೆ ಪ್ರತಿಯೊಂದು ಧರ್ಮದಲ್ಲಿ ಯಾವುದೇ ಆಚರಣೆಗಳನ್ನ ಮಾಡೋದಕ್ಕೆ ನಿರ್ಬಂಧನೂ ಕೊಟ್ಟಿಲ್ಲ, ಮತ್ತೆ ಅದಕ್ಕೆ ಹಿಂಗ ಮಾಡ್ಬೇಕಂತೂ ಏನು ಹೇಳಿಲ್ಲ. ನಮ್ಮ ಮನಸ್ಸಿಚ್ಛೆ ಪ್ರಕಾರ ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ದೇವರು ನಮಗೆ ವಿವೇಚನೆ ಬಿಟ್ಟ. ಅದನ್ನ ಅರ್ಥ ಮಾಡ್ಕೊಂಡು ನಾವು ಆಚರಣೆ ವಿಶಿಷ್ಟವಾದ ರೀತಿಯಲ್ಲಿ ಆಚರಣೆ ಮಾಡಿದ್ರೆ ಮಾತ್ರ ಅದು ಶಿವನಿಗೆ ಅರ್ಪಣೆ ಆಗ್ತೈತೆ ಅಂತ ಹೇಳಿ ನನ್ನ ಭಾವನೆ. ಆಮೇಲೆ ಒಬ್ಬ ಪ್ರತಿಯೊಬ್ಬ ವ್ಯಕ್ತಿಯ ಅಥವಾ ಅವನ ಯಾವನೇ ಜಾತಿಯವನಿರಲಿ ಯಾವುದೇ ಧರ್ಮದ ತಿರುಳನ್ನ ತೆಗೆದು ನೋಡಿದ್ರು ಅಂದ್ರ ಯಾರು ಯಾರಿಗೆ ವಂಚನೆ ಮಾಡ್ರಿ ಅಥವಾ ಯಾರಿಗೆ ತಪ್ಪ ಹಾದಿ ಹಿಡ್ರಿ ಅಂತೇಳಿ ಯಾವ ಧರ್ಮದಲ್ಲಿ ಯಾವ ಸಂತರು ಕೂಡ ಹೇಳಿಲ್ಲ. ಆದ್ರೆ ಮಾನವ ತನ್ನ ಸ್ವಾರ್ಥಕ್ಕಾಗಿ ಇವತ್ತು ತನ್ನಗೆ ಹೆಂಗ ಬರ್ತದ ಹಂಗಂಗ ಆಚರಣೆ ಮಾಡ್ಕೊತ ಹೋಗ್ತಾನೆ. ಇವತ್ತ ಫ್ಲೆಕ್ಸಿಬಿಲಿಟಿ ಸಮಾಜ ಆಗಿಬಿಟ್ಟದ. ಅಂದ್ರೆ ಹೆಂಗ ನಾನ್ ಮಾಡಿದ್ರ ಅದು ಸರಿ ಇವತ್ತಿನ ಸಮಾಜಕ್ಕೆ ಅಥವಾ ಇವತ್ತಿನ ಇಲ್ಲ ಈಗಿನ ಯುವಕರಲ್ಲಿ ಅಥವಾ ಇವತ್ತಿನ ಸಮಾಜದಲ್ಲಿ ಓದೈತಿ ಅನ್ನುವಂಥ ಭಾವನೆ ನಮಗೆ ಇರ್ತದೆ. ಆದರೆ ಇದನ್ನ ಸಪೋಸ್ ಬೇರೆಯವ್ರು ಮಾಡಿದ್ರೆ ಏನ್ರಿ ಅವ್ರಿಗೇನು ಬುದ್ಧಿ ಇದ್ದಿಲ್ಲ ದೊಡ್ಡವರಕ್ಕಿಂತ ಅದು ಮಾಡ್ತಾರೆ ಅನ್ನೋದು ಸರ್ವೇ ಸಾಮಾನ್ಯವಾಗಿ ನಾವು ಮಾತಾಡ್ತೀವಿ. ಅದರ ಅರ್ಥ ಮನುಷ್ಯನ ಯಾವುದೇ ವ್ಯಕ್ತಿಯ ಒಂದು ಜೀವನ ನನ್ನ ಭಾವನೆಯಲ್ಲಿ ಕರ್ಮ ಸಿದ್ಧಾಂತದ ಮೇಲೆ ಇವತ್ತು ನಿರ್ಮಾಣ ಆಗಿದೆ. ಬಹಳ ಜನ ಏನಂತ ತಿಳ್ಕೊಂಡು ಬಿಡ್ತೀವಿ, ಸುಮಾರು ನಮ್ಗೆ ಗೊತ್ತಿದ್ದು ಗೊತ್ತಿಲ್ಲದೇ ಪಾಪಗಳನ್ನು ಮಾಡ್ತಿರ್ತೀವಿ. ಇಲ್ಲಿ ಗೊತ್ತಾಗ ನಾವು ಅದು ಮನಸ್ಸಿನಾಗ ಒಂದು ಭಾವನೆ ಅಂತೈತಿ, ಖರೆ ವ್ಯಕ್ತ ಮಾಡೋ ಭಾವನೆ ಮತ್ತೊಂದು ರೀತಿ ಇರ್ತದೆ. ಆ ಭಾವನೆಗಳನ್ನ ವ್ಯಕ್ತ ಮಾಡ್ಬೇಕಾದ್ರೆ ನಾವು ಸಾಕಷ್ಟು ಪಾಪಗಳು ತಪ್ಪುಗಳು ನಮ್ಮಿಂದ ಆಗ್ತಿರ್ತವೆ. ಅವಾಗ ಮನುಷ್ಯ ಏನ್ ಮಾಡ್ತಾನ, ಯಾರ ಮೊರೆ ಹೋಗೋಣ, ದೇವ್ರ ಮೊರೆ ಹೋಗೋಣ. ಹೌದಲ್ರಿ, ದೇವ್ರ ಮನೆ ಯಾಕೆ ಹೋಗೋಣ ಅಂದ್ರೆ ಕಲ್ಲಿನ ರೂಪನಾಗ ಅದ, ಯಾಕ ಹೊಳೆ ನಿಮ್ಗೆ ಏನ ಅಣ್ಣ ಇಲ್ಲ, ಅದಕ್ಕೆ ಅವನ್ ಮೊರೆ ಹೋಗ್ತೀನಿ. ನಾನು ಹಿಡ್ಕೊಂಡು ಹೇಳ್ತೇನೆ, ಅವ ಯಾರೇ ಹೊಳೆ ಕೇಳಂತಂದ್ರೆ ನಾವು ಅಪ್ಪನ ಮುಂದೆ ಹೋಗಿ ಹೇಳ್ತೇವೆ, ತಾಯಿ ಮುಂದೆ ಹೋಗಿ ಹೇಳ್ತೇವೆ. ಇನ್ನೋರ್ವ ಅತಿಥಿಗಳಾದ ಚಿಕ್ಕೋಡಿ ಪುರಸಭೆಯ ನಾಮನಿರ್ದೇಶಿತ ಸದಸ್ಯರಾದ ಶ್ರೀಮತಿ ಶಾಂಭವಿ ಅಶ್ವತ್ಪುರ್ ಮಾತನಾಡಿ, ನಮ್ಮ ಭಾರತ ದೇಶ ವಿಶ್ವಕ್ಕೆ ಆಧ್ಯಾತ್ಮಿಕ ಶಕ್ತಿ ಬಲವನ್ನು ಕೊಟ್ಟು ವಿಶ್ವಗುರು ಸ್ಥಾನದಲ್ಲಿದೆ ಎಂದರು. ಅದರಲ್ಲಿ ಅಧ್ಯಾತ್ಮ ಅಂದ್ರೆ ಅಧ್ಯಾತ್ಮದಿಂದ ನಾವು ಸ್ವಲ್ಪ ದೂರ ಇರೋರು ಅಂತವ್ರು ನಮ್ದು ನನ್ನ ವಿಚಾರಧಾರೆ ಅಂದ್ರೆ ದೇಶ ಸೇವೆ ಮತ್ತೆ ಸಮಾಜ ಸೇವೆ, ಈ ಒಂದು ವಿಚಾರಧಾರೆಯಿಂದ ಬಂದಿದ್ದವ್ರು ನಾವು. ಆದ್ರೂ ಅಧ್ಯಾತ್ಮ ಅಂದ್ರೆ ನಾನೇನು ತಿಳ್ಕೊಂಡಿದ್ದೀನಿ ಅದೊಂದು ಎರಡು ಮಾತು ನಾನು ಹೇಳ್ತೀನಿ. ಇವತ್ತು ನಾವು ಲೈಫಲ್ಲಿ ಎಲ್ಲರೂ ಸುಖಕ್ಕೋಸ್ಕರ ಓಡಾಡ್ತಾ ಇದ್ದೀವಿ. ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಪ್ಲೆಜರ್ ಮತ್ತೆ ಹ್ಯಾಪಿನೆಸ್ ಎರಡು ಸುಖಾನಿ, ಎರಡದ್ದು ನೀವು ಸಪೋಸ್ ಮೀನಿಂಗ್ ನೋಡಿದ್ರೆ ಎರಡದ್ದು ಅರ್ಥ ನಿಮ್ ಡಿಕ್ಷನರಿ ತೆಗೆದು ನೋಡಿದ್ರೆ ಸಂತೋಷ ಅಂತಾನೆ ನಿಮ್ಗೆ ಸಿಗುತ್ತೆ. ಆದ್ರೆ ಪ್ಲೆಜರ್ ಮತ್ತೆ ಹ್ಯಾಪಿನೆಸ್ ಅಲ್ಲಿ ಇದರಲ್ಲಿ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಪ್ಲೆಜರ್ ಅಂದ್ರೆ ಏನು, ಇವತ್ ಭೌತಿಕ ಸುಖ ಅಂದ್ರೆ ಇವತ್ ನಾನು ಅರ್ಧ ಗಂಟೆ ನನ್ ಮೊಬೈಲ್ ಸಿಗ್ಲಿಲ್ಲ ಅಂದ್ರೆ ಚಡ್ಪಡಿಸ್ಲಿಕ್ಕೆ ಶುರು ಮಾಡ್ಬಿಡ್ತೀನಿ. ಅಷ್ಟು ನಮ್ಗೆ ಅದ್ರದ್ದೊಂದು ಟೆಕ್ನಾಲಜಿ, ಇವತ್ತೇನು ಟೆಕ್ನಾಲಜಿ ಬಳಸಿ ನಾವು ಸುಖವನ್ನು ಪ್ರಾಪ್ತ ಮಾಡ್ತಾ ಇದ್ದೀವಿ, ಅದಕ್ಕೆ ನಾವು ಪ್ಲೆಜರ್ ಅಂತ ಹೇಳ್ಬೋದು. ಇಲ್ಲಿಂದ ಪೆಟ್ರೋಲ್ ಪಂಪ್ ಹತ್ರ ಹೋಗ್ಬೇಕಾದ್ರೂ ನನ್ಗೆ ಇವತ್ತು ಗಾಡಿ ಬೇಕಿರುತ್ತೆ, ಮತ್ತೆ ನಾನು ಅದೇ ನಡ್ಕೊಂಡು ಹೋಗ್ತಿದ್ದೆ. ಆದ್ರೆ ಇವತ್ತು ಟೆಕ್ನಾಲಜಿ
ಹೆಚ್ಚಾದಾಗಿಂದ ನಮ್ಗೆ ಆ ಒಂದು ಟೆಕ್ನಾಲಜಿಯಿಂದ ನಾವು ಸುಖವನ್ನು ಪಡ್ಕೊಳ್ತಾ ಇದ್ದೀವಿ, ಅದಕ್ಕೆ ಸುಖ ಅಂತ ನಾವು ತಿಳ್ಕೊತಾ ಇದ್ದೀವಿ. ಆದ್ರೆ ಹ್ಯಾಪಿನೆಸ್ ಅಂತ ನಾವು ನೋಡಿದಾಗ ಸಂತೋಷ, ಎರಡೂ ಸಂತೋಷನೇ. ಆದ್ರೆ ಹ್ಯಾಪಿನೆಸ್ ಅಂದ್ರೆ ಒಂದು ಆತ್ಮ ತೃಪ್ತಿ, ಯಾವ್ದಕ್ಕೆ ನಮ್ಗೆ ಸಿಗುತ್ತೆ ಅದಕ್ಕೆ ನಾವು ಒಂದು ಬೇರೆ ಸುಖ ಅಂತ ನಾವು ತಿಳ್ಕೊಬಹುದು. ಅದೊಂದು ತೃಪ್ತಿ ಬೇರೆ, ಸಮಾಧಾನ ಬೇರೆ, ಮತ್ತೆ ಸುಖ ಬೇರೆ ಅಂತ ನಾವು ಹೇಳ್ಕೋಬಹುದು. ಸುಖ ಅಂದ್ರೆ ನಮ್ ದೇಹಕ್ಕೆ ಯಾವ್ದೊಂದು ಸುಖವಾಗಿ ತಿಳ್ಕೊತೀವಿ ಅದು ಸುಖ. ಆತ್ಮಕ್ಕೆ ನಮ್ಗೆ ಸಮಾಧಾನ ಕೊಡುತ್ತೆ, ತೃಪ್ತಿ ಕೊಡುತ್ತದೆ, ಅದು ಸುಖ ಬೇರೆ, ಇದು ಸುಖ ಬೇರೆ. ಆದ್ರೆ ಇವತ್ ನಾವ್ ಎಲ್ಲರೂ ಭೌತಿಕ ಸುಖಕ್ಕೆ ಬೆನ್ನ ಹತ್ಬಿಟ್ಟಿದೀವಿ. ಕಾರ್ಯಕ್ರಮದಲ್ಲಿ ಉಪನ್ಯಾಸಕ ಎನ್ ವಿ ಶಿರಗಾಂವ್ಕರ್ ಮಾತನಾಡಿ ಆತ್ಮಚಿಂತನೆಯಿಂದ ದೇಶದ ಉನ್ನತಿ ಸಾಧ್ಯ ಎಂದು ಹೇಳಿದರು. ಆ ಹಿನ್ನೆಲೆಯಲ್ಲಿ ಸಾಂಕೇತಿಕವಾಗಿ ವೇದೋಪನಿಷತ್ ನಾವು ಹೇಳ್ತೀವಿ, ವೇದಗಳು ಜಗತ್ತಿನ ಮೊದಲ ಗ್ರಂಥಗಳು ಅಂತಕ್ಕಂಥದ್ದು. ಆ ವೇದಗಳನ್ನು ರಚಿಸಿದಂತಹ ಮುನಿಗಳಿಂದ ಹಿಡಿದು ಬುದ್ಧ, ಮಹಾವೀರ, ಶಂಕರ, ರಾಮಾನುಜ, ಮಧ್ವ, ಬಸವ, ಹಲವಾರು ಜನ, ಜೀಸಸ್, ಪೈಗಂಬರು ಕಾಲಕಾಲಕ್ಕೆ ಹುಟ್ಟಿ ಜಗತ್ತಿಗೆ ಮಾರ್ಗದರ್ಶನಗಳನ್ನು ಮಾಡಿದರು. ಆದ್ರೆ ಇವತ್ತು ಈ ಮಾರ್ಗದರ್ಶನ ಮಾಡುವಂಥ ಅವಶ್ಯಕತೆ ಇದ್ದೇ ಇರ್ತದೆ. ಯಾಕಂದ್ರೆ ಜಗತ್ತಿಗೆ ಗುರುಗಳ ಸಂದೇಶಗಳು ಸತತ ಬೇಕಾಗಿರ್ತಾವ. ಆ ವಿಚಾರಗಳು ಒಮ್ಮೆ ಕೇಳಿ ಅವ್ರು ಹೇಳ್ಬಿಟ್ಟಿದಾರಂತಂದ್ರೆ ಆಗಲಿಲ್ಲ. ಅದನ್ನು ನಮ್ಮ ನಿತ್ಯ ಜೀವನದಾಗ ಅಳವಡಿಸಿಕೊಳ್ಳೋದಕ್ಕಾಗಿ ಇಲ್ಲಿ ಸತ್ಸಂಗ, ಸದ್ಬೋಧ ನಡೀತಾ ಇರ್ತದೆ. ಅದರ ಭಾಗವಾಗಿ ಇದ್ವಿ ಅಂತಂದ್ರೆ ನಾವು ಕೂಡ ನಮ್ಮ ಜೀವನದಲ್ಲಿ ಸಾಕಷ್ಟು ಪರಿವರ್ತನೆಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಮೊದಲೇ ಅಕ್ಕನವರು ಮತ್ತು ಇನ್ನೊಬ್ಬರು ಅಕ್ಕನವರು ಬೋಧಿಸುವಂತೆ ಹೇಳಿರುವಂತೆ ಈ ಬ್ರಹ್ಮಕುಮಾರಿಗಳ ಉದ್ದೇಶ ಏನು ಅಂತ ಹೇಳುವಾಗ ಮೊದಲು ವ್ಯಕ್ತಿ ಆತ್ಮೋನ್ನತಿ, ಆಮೇಲೆ ಸಾಂಘಿಕವಾದ ಉನ್ನತಿ, ದೇಶದ ಉನ್ನತಿ, ಆ ಮೂಲಕ ವಿಶ್ವದ ಉನ್ನತಿ ಅಂತಕ್ಕಂಥ ಉದಾತ್ತ ತತ್ವಗಳನ್ನು ಇಲ್ಲಿ ಹಾಕಿಕೊಂಡಿದ್ದಾರೆ. ಅದರ ಜೊತೆಗೆ 22 ವಿವಿಧ ಭಾಗಗಳಲ್ಲಿ ದಿನನಿತ್ಯವು ಯಾಕಂದ್ರೆ ಪಾಲಿಶ್ ಆಗ್ತಾನೆ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲಾ ಕ್ಷೇತ್ರದವರಿಗೂ ಆ ವಿಷಯಗಳು ಹಂಚಬೇಕು, ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ಭೇದ ಭಾವ ರಹಿತವಾಗಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಮ್ಮಲ್ಲಿ ಭೇದ ಭಾವ ಅನ್ನೋದು ಎಷ್ಟು ತಲೆ ಮಾಡಿಬಿಟ್ಟದ ಅಂದ್ರೆ ಅದನ್ನು ಹೊಳಲು ಹೇಳಬೇಕಾಗ್ತದೆ. ಭೇದ ಭಾವರಹಿತವಾಗಿ, ಭೇದ ಭಾವರಹಿತವಾಗಿ ಅಂತಕ್ಕಂಥದ್ದು. ಆದರೂ ನಾ ಅನೇಕ ಬಾರಿ ಪ್ರಶ್ನೆ ಮಾಡ್ಕೋತೀನಿ, ನಮ್ಮಲ್ಲಿ ಎಷ್ಟು ಜನ ಅರ್ಜಿ ಕೊಟ್ಟು ಬಂದೀವಿ? ಪ್ರಾರಂಭದಲ್ಲಿ ರಾಜಯೋಗಿನಿ ಬ್ರಹ್ಮಕುಮಾರಿ ಶಾಂತಾ ಅಕ್ಕನವರು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ನಿಸ್ವಾರ್ಥ ಸೇವೆಯನ್ನು ವಿಶ್ವದಲ್ಲಿ ಪರಮಾತ್ಮ ಒಬ್ಬರೇ ಮಾಡುವುದು, ಆದ ಕಾರಣ ಮನುಷ್ಯ ಕೊಟ್ಟದ್ದು ಮನೆಯವರಿಗೆ, ಪರಮಾತ್ಮ ಕೊಟ್ಟಿದ್ದು ಕೊನೆಯವರಿಗೆ ಎಂದು ತಿಳಿಸಿದರು. ಶಿವರಾತ್ರಿ ಆಚರಣೆಯ ಸಂದರ್ಭದಲ್ಲಿ ಕೈಗೊಳ್ಳುವ ವ್ರತ, ಉಪವಾಸ, ಜಾಗರಣೆ ಇವುಗಳ ಸೂಕ್ಷ್ಮ ಆಧ್ಯಾತ್ಮಿಕ ರಹಸ್ಯವನ್ನು ತಿಳಿಸಿದರು. ಉಪವಾಸ ಎಂದರೆ ಶಿವ ಪರಮಾತ್ಮನನ್ನು ಸತ್ಯತೆಯಿಂದ ಅರಿತುಕೊಂಡು ಶಿವನ ನೆನಪಿನಲ್ಲಿ ಇರುವುದಾಗಿದೆ. ಪರಮಾತ್ಮನ ಜೊತೆಗೆ ಇರುವಂತಹ ಪ್ರೀತಿಯೇ ಭಕ್ತಿಯಾಗಿದೆ. ಪರಮಾತ್ಮನನ್ನು ಕೆಲವರಲ್ಲಿ ಕೆಲವರು ಮಾತ್ರ ಗುರುತಿಸಲು ಸಾಧ್ಯವೆಂದು ತಿಳಿಸಿದರು. ಈ ದಿನ ಶಿವರಾತ್ರಿಯ ಹಬ್ಬವನ್ನ ನಾವು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನುವಂತ ಒಂದು ಸೂಕ್ಷ್ಮತೆಯ ಕಡೆಗೆ ಹೋಗೋಣ. ಸಮಯ ಬೀತ ಜಾತಾ ಹೇ, ಯಾದಗಾರ ರಹ ಜಾತಿ ಹೇ, ಯಾದಗಾರ ಕೋ ಖಾಯಂ ರಖನೆ ಕೆ ಲಿಯೆ ಮಂದಿರ ಬನಾಯಾ ಜಾತಾ ಹೇ, ಪೂಜಾ ಕಿಯಾ ಜಾತಾ ಹೇ, ಕೀರ್ತನ ಕರ್ತೇ ಹೇ, ಯಾ ಇತಿಹಾಸ ಲಿಖಾ ಜಾತಾ ಹೇ. ಅಂದ ಮೇಲೆ ಯಾವುದೋ ಒಂದು ಸಮಯದಲ್ಲಿ ಪರಮಾತ್ಮ ಈ ಜಗತ್ತಿಗೆ ಬಂದು ಅಂಥ ಒಂದು ಶ್ರೇಷ್ಠ ಕಾರ್ಯವನ್ನು ಮಾಡಿ ಹೋಗಿರುವ ಕಾರಣ ಇವತ್ತಿಗೂ ನಾವು ಅವರ ಮಂದಿರಗಳನ್ನು ಕಟ್ಟಿ ಅವರನ್ನು ಪೂಜಿಸಿ ಅವರ ಮಹಿಮೆಯನ್ನು ಮಾಡಿ ಅವರಿಂದ ಪ್ರಾಪ್ತಿ ಮಾಡಿಕೊಳ್ಳುವಂಥ ದೃಶ್ಯಗಳನ್ನು ನೋಡ್ತಾ ಬಂದಿದ್ದೀವಿ. ಇಷ್ಟೆಲ್ಲ ಮಾಡಿದ್ದಕ್ಕೂ ಕೂಡ ವರ್ತಮಾನ ಸಮಯದ ಜೀವ ಜಗತ್ತಿನ ಸ್ಥಿತಿಗತಿಗಳು ಏನಿದೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ.
ಹಾಗಾದ್ರೆ ಈ ಜೀವ ಜಗತ್ತಿನ ಸಂಪೂರ್ಣ ಕಲ್ಪನೆ ಅಂತ ಈ ಮಾನವ ಮಾಡ್ಕೊಂಡಿದ್ದಾನೆ, ಸ್ವರ್ಗ ಬಹಿಷ್ಠ ಹೆವೆನ್, ಅಂಥ ಒಂದು ಸುಖ ಶಾಂತಿ ಆರೋಗ್ಯ ಸಂಪತ್ತು ತುಂಬಿದ ಜೀವನದ ನಿರ್ಮಾಣ ಮನುಷ್ಯ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ. ಕಾರ್ಯಕ್ರಮದಲ್ಲಿ ಬ್ರಹ್ಮಕುಮಾರಿ ಶೀತಲ್ ಅಕ್ಕನವರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದರು. ಇಸ್ವಿಯಲ್ಲಿ ಸಿಂಧ್ ಹೈದರಾಬಾದ್ ಕರಾಚಿಯಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ರು. ಪ್ರಾರಂಭದಲ್ಲಿ ಇದು ಒಂದು ಸಣ್ಣ ಸತ್ಸಂಗದ ರೂಪದಲ್ಲಿ ಓಂ ಮಂಡಲಿ ಅಂತ ಹೆಸರಿನಿಂದ ಶುರುವಾಯಿತು. ತದನಂತರ ಅನೇಕ ಮಾತೆಯರು, ಕನ್ಯೆಯರು, ಅಣ್ಣಂದಿರು ಎಲ್ಲರೂ ಇಲ್ಲಿ ಬರ್ಲಿಕ್ಕೆ ಶುರು ಮಾಡಿದ್ರು. ಓಂ ಧ್ವನಿಯನ್ನ ಉಚ್ಚಾರಣೆ ಮಾಡ್ತಾ ಇದ್ರು, ಅದರ ಸ್ವರೂಪನಲ್ಲಿ ಸ್ಥಿತ ಆಗ್ತಾ ಇದ್ರು. ನಂತರ ಅದು ಬೆಳೀತಾ ಬೆಳೀತಾ 1950 ಇದು ಭಾರತಕ್ಕೆ ಸ್ಥಾನಾಂತರ ಆಯಿತು. ಈಗ ವರ್ತಮಾನ ಸಮಯದಲ್ಲಿ ರಾಜಸ್ಥಾನ್ ಮೌಂಟ್ ಅಬುನಲ್ಲಿ ಇದರ ಮುಖ್ಯಾಲಯ ಇದೆ. ಮೇನ್ ಹೆಡ್ ಕ್ವಾರ್ಟರ್ಸ್ ಮೌಂಟ್ ಅಬುನಲ್ಲಿ ಇದೆ. ಮತ್ತೆ ಇದರ ಮುಖ್ಯ ಪ್ರಶಾಸಕ ವರ್ತಮಾನ ಸಮಯದಲ್ಲಿ ರಾಜಯೋಗಿನಿ ದಾದಿ ರತನ್ ಮೋಹಿನಿಜಿ ಆಗಿದ್ದಾರೆ. ಅವರಿಗೂ ಕೂಡ ಈಗ 98 ನಡೀತಾ ಇದ್ರದ್ದು ರನ್ನಿಂಗ್. ತೋ ಈ ಪ್ರಜಾಪಿತ ತೋ 1950 ಇದಕ್ಕೆ ರಿಜಿಸ್ಟ್ರೇಷನ್ ಹೆಸರು ರಿಜಿಸ್ಟರ್ಡ್ ಹೆಸರು ಸಿಕ್ತು, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಅಂತ. ತೋ ಈ ಸಂಸ್ಥೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ, ಈ ಸಂಸ್ಥೆ ಒಂದು ಆಧ್ಯಾತ್ಮಿಕ ಸಂಸ್ಥೆ ಆಗಿದೆ. ಈ ಸಂಸ್ಥೆಯಲ್ಲಿ ಮುಖ್ಯವಾಗಿ ನಾನು ಯಾರು, ಪರಮಾತ್ಮ ತಂದೆ ಯಾರು, ನಾವು ಎಲ್ಲಿಂದ ಬಂದಿದ್ದೀವಿ, ಈ ಸೃಷ್ಟಿ ನಾಟಕದಲ್ಲಿ ನಾವು ಯಾವ ಥರ ಪಾತ್ರವನ್ನ ಮಾಡ್ತಾ ಬಂದಿದ್ದೀವಿ ಅಂದರೆ ಇದರ ಮೂರು ಕಾಲದ ಜ್ಞಾನ, ಹಾಗೂ ನಾವು ಇನ್ನು ಮುಂದೆ ಎಲ್ಲಿ ಹೋಗಬೇಕಾಗಿದೆ ಇದರ ಬಗ್ಗೆ, ಹಾಗೆ ಕರ್ಮದ ಗಹನಗತಿ, ಈ ಥರ ಅನೇಕ ವಿಚಾರಗಳು ಮಾತುಗಳು ಇಲ್ಲಿ ವಿಸ್ತಾರವಾಗಿ ಜ್ಞಾನನ ತಿಳಿಸಲಾಗುತ್ತೆ. ತೋ ಇದು ಮುಖ್ಯ ಇಲ್ಲಿ ಉದ್ದೇಶ ಏನು ಅಪ್ಪ ಅಂದ್ರೆ, ಇಲ್ಲಿ ಇದು ಒಂದು ಶೈಕ್ಷಣಿಕ ಸಂಸ್ಥೆ ಕೂಡ ಆಗಿದೆ. ತೋ ಇಲ್ಲಿ ಮುಖ್ಯವಾಗಿ ಮೌಲ್ಯ ಶಿಕ್ಷಣವನ್ನ ಕೊಡಲಾಗತ್ತೆ. ಅದರಲ್ಲಿ ಮಾನವೀಯ ಮೌಲ್ಯಗಳು, ನೈತಿಕ ಮೌಲ್ಯಗಳು, ಆಧ್ಯಾತ್ಮಿಕ ಮೌಲ್ಯಗಳು ಎಲ್ಲ ತರ ಮುಖ್ಯ ಉದ್ದೇಶನೇ ಆಗಿದೆ, ಮಾನವದಿಂದ ದೇವ ಮಾನವ ಆಗುವಂಥದ್ದು. ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಪಟ್ಟಣದ ಭಕ್ತಾದಿಗಳು 100 ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು.